ನಮಸ್ಕಾರ ಸಮಸ್ತ ಆರೋಗ್ಯ ಬಗ್ಗೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯ್ಕ್ ವೀಕ್ಷಕರ ಇವತ್ತಿನ ಸಂಜಿಕೆಯಲ್ಲಿ ನಾನು ನಿಮಗೆ ವಾತ ಸ್ಟೀಲ ಬಗ್ಗೆ ಮಾತಾಡ್ತೀನಿ ಏನು ವೈದ್ಯರು ಇದು ಹೊಸ ಹೆಸರು ಅಂತ ಯೋಚನೆ ಮಾಡ್ತಿರ್ಬೋದು ಸಾಮಾನ್ಯವಾಗಿ ಇದನ್ನ ಬೆನೈನ್ ಪ್ರಾಸ್ಟೆಟಿಕ್ ಹೈಪರ್ ಅನ್ನೋ ಹೆಸರಿಂದ ಇದು ಪರಿಚಯ ಜನರಿಗೆ ಅಂದ್ರೆ ಬಿ ಪಿ ಎಚ್ ಏನಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಅವರು ಮಕ್ಳು ತರ ಆಗ್ತಾರೆ ಹಿರಿಯರು ಅಂತ ಒಂದು ಗಾದೆ ಇದೆ ಅದು ನಿಜವೂ ಸಹ ಯಾಕಂದ್ರೆ ಬಹುಶಃ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ಅಥವಾ ಈ ಒಂದು ಕಾಯಿಲೆಯಿಂದನೇ ಆ ಒಂದು ಗಾದೆ ಮಾತಿರ್ಬೋದು ಸೊ ಈ ಬಿ ಪಿ ಎಚ್ ಅನ್ನೋದೇನೆಂದರೆ ಯಾರು ಕೂಡ ತಪ್ಪಿಸ್ಕೊಳ್ಲಿಕ್ಕಾಗಲ್ಲ ಹೇಗೆ ಮಹಿಳೆಯರಲ್ಲಿ ನಲವತ್ತೈದು ಐವತ್ತು ವರ್ಷ ಆದಾಗ ಅವ್ರಿಗೆ ಮುಟ್ ನಿಲ್ಲುತ್ತೆ ಪುರುಷರಲ್ಲಿ ವಯಸ್ಸು ಆಗ್ತಾ ಆಗ್ತಾ ಅದು ಪ್ರಾಸ್ಟೇಟ್ ಗ್ರಂಥಿ ಇರುತ್ತೆ ಅಥವಾ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಏನೋ ಒಂದು ಮೂತ್ರ ವಿಷಯ ಅಥವಾ ಯೂರಿನಲ್ ಬ್ಯಾಡರ್ ಕೆಳಗಿರುತ್ತೆ ಅದು ದಪ್ಪ ಆಗ್ತಾ ಹೋಗುತ್ತೆ ಇದರಿಂದ ಅನುಭವಿಸುವಂಥ ಸಮಸ್ಯೆಗಳು ನೂರಾರು ಹಾಗಿದಲ್ಲಿ ಈ ಬಿ ಪಿ ಎಚ್ ನಿಮಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಈಗ ಪ್ರಾಸ್ಟೇಟ್ ಗ್ಲ್ಯಾಂಡ್ನ ನ ಒಂದು ಏನು ಕೆಲಸ ಸೆಮೆನಲ್ ಫ್ಲೂನ ಉತ್ಪತ್ತಿ ಮಾಡಿ ಬಿಡುಗಡೆ ಮಾಡುವಂಥದ್ದು ಸೊ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಊತ ಆದ್ರೆ ಏನಾಗುತ್ತೆ ಅಂದ್ರೆ ನಾನು ಆಗಲೇ ಮೊದಲನೇದಾಗಿ ನಿಮ್ಗೆ ಒಂದು ಕ್ಲೂ ಕೊಟ್ಟಿದ್ದೀನಿ ವೀಕ್ಷಕರೇ ಇದು ಮೂತ್ರಾಶಯದ ಕೆಳಗೆ ಇರೋದು ಅಂದ್ರೆ ಕೆಳಗೆ ಕೆಳಗಿರೋಂಥದ್ದು ಹಾಗೆ ಇದು ಊತ ಆದಷ್ಟು ಏನಾಗುತ್ತೆ ನಿಮ್ಮ ಮೂತ್ರಾಶಯ ಅಥವಾ ಯೂರಿನಲ್ ಬ್ಲ್ಯಾಡರ್ ಯೂರಿನ್ ನ ಸಂಪೂರ್ಣವಾಗಿ ಹೊರ್ಗಾಕಾಗೋದಿಲ್ಲ ನೀವು ಎಷ್ಟೇ ಸರಿ ಯೂರಿನ್ ಮೂತ್ರ ವಿಸರ್ಜನೆ ಮಾಡಿ ಬಂದ್ರೂ ಸಹ ಇನ್ನೂ ಉಳ್ಕೊಂಡಿದೆಯಾ ಅನ್ನೋ ಭಾವನೆನೇ ಇರುತ್ತೆ ನಿಮ್ಮಲ್ಲಿ ಹಾಗಾದ್ರೆ ನಿಮ್ಗೆ ಬಿ ಪಿ ಎಚ್ ಅಥವಾ ಬೆನೈನ್ ಪ್ರಾಶೆಟ್ ಹೈಪರ್ ಪ್ರೆಷರ್ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ ಒಬ್ಬ ವ್ಯಕ್ತಿ ನಲವತ್ತರಿಂದ ನಲವತ್ತೈದು ವರ್ಷ ಆಸುಪಾಸಿನಲ್ಲಿ ಈ ಸಮಸ್ಯೆನ ಎದುರಿಸ್ತಾರೆ ಮೊದಲನೇದಾಗಿ ಮೂತ್ರದಲ್ಲಿ ಬದಲಾವಣೆ ಆಗುತ್ತೆ ಏನಾಗುತ್ತೆ ಮೂತ್ರ ಅರ್ಜೆಂಟ್ ಆದಾಗ ನಾನು ಹಿಂಗೋ ತಡೆದಿಟ್ಕೋತಾ ಇದೆ ಒನ್ ಅವರ್ ಎರಡು ಅವರ್ ಆದ್ರೂ ತಡೆಯುವಂಥ ಒಂದು ಸಾಮರ್ಥ್ಯ ಆದ್ರೆ ಆದರೆ ಸರ್ ಈಗ ನಾನು ಟಾಯ್ಲೆಟ್ ರೂಮ್ಗೆ ಓಡೋಷ್ಟಲ್ಲೇ ಪ್ಯಾಟಲ್ಲೇ ಆಗ್ಬಿಡುತ್ತೆ ಅವ್ರು ವಸ್ತ್ರದಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಮೂತ್ರ ವಿಸರ್ಜನೆ ಸೊ ಇದು ಬೆನೈನ್ ಪ್ರಾಸ್ಟೆಟೈಕ್ ಐಪರ್ ಪ್ಲೇಷಿಯ ಬಹಳ ಪ್ರಮುಖವಾದ ಲಕ್ಷಣ ಅರ್ಜೆನ್ಸಿ ತಡಿಲಿಕ್ಕೆ ಆಗಲ್ಲ ಎರಡನೇದು ಮೂತ್ರ ವಿಸರ್ಜನೆ ಕೊನೆಯಲ್ಲಿ ಅದು ಒಂದು ಟ್ಯಾಪಲ್ಲಿ ಕೊನೆಯದಾಗಿ ಒಂದು ಹನಿ ಹನಿ ನೀರ್ ತರ ಬರೋತ್ರ ಹನಿ ಹನಿಯಾಗಿ ಬೀಳುತ್ತೆ ಮೂರನೇದು ಬಂದ್ಬಿಟ್ಟು ಸ್ವಲ್ಪ ಮೂತ್ರದ ಒಂದು ಏನಿರುತ್ತೆ ಒಂದು ಪ್ರೆಷರ್ ಅಥವಾ ವಾಲ್ಯೂಮ್ ಕಡಿಮೆ ಆಗ್ಬಿಡುತ್ತೆ ಅಂದ್ರೆ ಒಂದು ಒಂದು ಯಾವ ತರ ಹೇಳ್ಬೋದು ಅಂದ್ರೆ ಈಗ ನೀವು ಗದ್ದೆ ಹತ್ರ ಒಂದು ಒಂದು ಪೈಪ್ ಪೈಪಲ್ಲಿ ಬಿಡ್ತಿರಲ್ಲ ನೀರು ಆ ದೊಡ್ಡದಾಗಿ ಬರುತ್ತೆ ನೀರು ಆಮೇಲೆ ಹೋಗ್ಬೇಕ ಏನಾಗುತ್ತೆ ಟ್ಯಾಪ್ ಅಲ್ಲಿ ಬರೋ ನೀರು ತರ ಬಂದ್ಬಿಡುತ್ತೆ ಅಂದ್ರೆ ಫೋರ್ಸ್ ಅಲ್ಲಿ ಇರ್ತಿತ್ತು ವಾಲ್ಯೂಮ್ ಜಾಸ್ತಿ ಸಣ್ಣ ಕಡ್ಡಿ ತರ ಒಂದು ಸ್ಟ್ರೀಮ್ ವೀಕ್ ಸ್ಟ್ರೀಮ್ ಆಫ್ ಯೂರಿನ್ ಆ ತರ ಆಗ್ಬಿಡುತ್ತೆ ನಾಲ್ಕನೇದು ಬಂದ್ಬಿಟ್ಟು ಪದೇ ಪದೇ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಎದ್ದು ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ ಈ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಇರೋರು ಆಮೇಲೆ ನಾಲ್ಕನೇದು ಭಾಳ ಪ್ರಮುಖವಾಗಿ ಏನಂದ್ರೆ ಇವರು ಬಸ್ಸಲ್ಲಿ ಪ್ರಯಾಣ ಮಾಡಲಿಕ್ಕೆ ಎರಡು ಬಾರಿ ಯೋಚನೆ ಮಾಡ್ತಾರೆ ಯಾಕಂದರೆ ರಾತ್ರಿ ತಡರಾತ್ರಿ ಡ್ರೈವರ್ನ ಸ್ವಲ್ಪ ನಿಲ್ಸಪ್ಪ ಅನ್ಕೊಂಡು ಹೋಗಿ ಮೂತ್ರ ಸೇಜನೆ ಮಾಡಿ ಬರಬೇಕಲ್ಲ ಅಂದ್ಬಿಟ್ಟು ಇವರು ಟ್ರೈನ್ ಅಥವಾ ಫ್ಲೈಟನ್ನು ಇವರು ಅಥವಾ ತಮ್ಮ ಓನ್ ವೆಹಿಕಲಲ್ಲಿ ಹೋಗೋದಕ್ಕೆ ಪ್ರಿಫರೆನ್ಸನ್ನು ಕೊಡ್ತಾರೆ ಆಮೇಲೆ ಕೆಲವರು ಏನು ಮಾಡ್ತಾರೆ ಡೈಪರ್ನ ಹಾಕ್ತಾರೆ ನಾವು ಯಾಕೆ ಹೇಳಿದೆ ಹುಟ್ಟುತ್ತಾ ಮಗುವಿನೇ ಡೈಪರ್ ಹಾಕ್ತಾರೆ ವಯ್ಸ್ ಹಾಕ್ತಾರೆ ಡೈಪರ್ ಹಾಕೊತಾರೆ ಯಾಕಂದರೆ ಅದು ಮೂತ್ರ ಏನಿದೆ ಒಂದೊಂದ್ಸರಿ ತಡಿಲಿಕ್ಕೆ ಆಗಲ್ಲ ಆಗ್ಬಿಡುತ್ತೆ ಹಾಗಾಗಿ ಡೈಪರ್ ಗೊತ್ತಿಲ್ಲದಂಗೆ ಆಗ್ಬಿಡುತ್ತೆ ಒಂದು ಎಪ್ಪತ್ತು ವರ್ಷ ಆದಾಗ ಹಾಗಿದಲ್ಲಿ ಈ ಪ್ರಾಸ್ಟೆಟ್ ಗ್ರಂಥಿಯ ಒಂದು ನಾರ್ಮಲ್ ಸಹಜವಾದಂಥ ಒಂದು ತೂಕ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಗ್ರಾಮ್ ಯಾವಾಗ ನಿಮ್ಮದು ಮೂವತ್ತೈದರ ಮೇಲೆ ದಾಟುತ್ತೆ ಆವಾಗ ನಿಮಗೆ ಪ್ರಾಸ್ಟೇಟ್ ಗ್ರಂಥಿಯ ಭೂತ ಅಂತ ಒಂದು ಅಲ್ಟ್ರಾಸೋನೋಗ್ರಫಿ ಮಾಡಿಸ್ಬೇಕು ನೀವು ಲ್ಯಾಬ್ ಹೋಗಿ ಮಾಡಿಸಿದಾಗ ನಿಮಗೆಲ್ಲ ರಿಪೋರ್ಟಲ್ಲಿ ಬರುತ್ತೆ ಪ್ರಾಸ್ಟೈಟೋ ಮೆಗಲಿ ಅಥವಾ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಬರುತ್ತೆ ಸೊ ಈ ರೀತಿಯಾಗಿ ಬಂದಾಗ ನೀವು ತಕ್ಷಣ ಆಯುರ್ವೇದ ಚಿಕಿತ್ಸೆ ತಗೋಬೇಕು ತಗೊಂಡಿದ್ದೆ ಆದಲ್ಲಿ ಈ ಒಂದು ಊತ ಏನಾಗ್ತಾಯಿದೆ ಪ್ಲಾಸ್ಟಿಟ್ ಹೋಗ್ತಾ ದಪ್ಪ ಆಗುತ್ತೆ ಸೊ ಅದೇನಾಗುತ್ತೆ ಇನ್ನೂ ನಿಮ್ಮ ಮೂತ್ರ ವಿಸರ್ಜನೆ ಕಷ್ಟ ಆಗುತ್ತೆ ಆಮೇಲೆ ಇನ್ಫೆಕ್ಷನ್ಗಳಾಗಿರ್ತವೆ ನಿಮ್ಮ ಮೂತ್ರಾಶಯದಲ್ಲಿ ಮೂತ್ರ ಉಳ್ಕೊಂಡು ಸೊ ಹಾಗಾಗಿ ಚಿಕಿತ್ಸೆ ಬೇರೆ ಪ್ರಾರಂಭ ಮಾಡಿಕೊಂಡ್ರೆ ಕಡಿಮೆ ಮಾಡ್ಕೋಬೋದು ಸೊ ಈಗ ಚಿಕಿತ್ಸೆ ಏನು ಇದಕ್ಕೆ ಚಿಕಿತ್ಸೆ ಭಾಳ ಮುಖ್ಯವಾಗಿ ಅಡಿಕೆ ಅರೆ ಎಷ್ಟೋ ಜನ ಹೇಳ್ಬಿಟ್ರು ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಎಲೆ ಅಡಿಕೆ ಸುಣ್ಣ ತಿನ್ಬಾರ್ದು ಅಂತ ಅವ್ರವ್ರ್ಗ ಅವ್ರವ್ರ ವಿವೇಚನೆ ಆದ್ರೆ ನಾವು ಒಬ್ಬ ಒಂದು ಸಂಶೋಧನೆಯ ವಿಚಾರವಾಗಿ ಮಾಡಿದಾಗ ಅವ್ರು ಏನೇನು ಆಹಾರ ವಿಹಾರಕ್ಕೆ ಅದನ್ನು ನಾವು ಪರಿಗಣನೆ ತಗೋಬೇಕು ಸೊ ಈ ಅಡಿಕೆ ಏನಿದೆ ಅರೆಕ ಅರೆಕ ನಟ್ ಇದರ ಒಂದು ಪ್ರಾಸ್ಟೇಟ್ ಗ್ರಂಥಿಯ ಊತಕ್ಕೆ ರಾಮ ಮಾಡ ಎರಡನೆಯದು ಪುನರ್ನವ ಅಥವಾ ಕೊಮ್ಮೆ ಗಿಡ ಮೂರನೇದು ನೆಗ್ಗಿನ ಮುಳ್ಳು ಸೊ ಅರೆಕಾಟಿ ಅಥವಾ ನೆಗ್ಗಿನ ಮುಳ್ಳು ಕೊಂಬೆ ಗಿಡ ಸೇರಿಸಿ ಅದಕ್ಕೆ ಸ್ವಲ್ಪ ನಾಟಿ ಕೊತ್ಮರಿ ಸ್ವಲ್ಪ ಕಷಾಯ ಮಾಡೋದ್ರಿಂದ ಸಹ ಈ ಪ್ರಾಶಟ್ ಗ್ರಂಥಿಯ ಊಟ ಸಹಜವಾಗಿ ಕಡಿಮೆ ಆಗುತ್ತೆ ಇದಲ್ಲದೆ ಹಣ್ಣಿನ ರಸ ಪಲ್ಯದ ಊಟವನ್ನು ಜಾಸ್ತಿ ಮಾಡಬೇಕು ವಾರಕ್ಕೊಂದು ಎರಡು ಬಾರಿ ಉಪವಾಸಕ್ಕೆ ಹೋಗ್ಬೇಕು ಆಮೇಲೆ ಹಾಲು ಮೊಸರು ಬೆಣ್ಣೆ ಪನ್ನೀರು ಎಣ್ಣೆ ಪದಾರ್ಥ ಕರದಂತ ಪದಾರ್ಥ ಸಿಹಿ ಪದಾರ್ಥಗಳನ್ನ ತ್ಯಜಿಸಿದ್ರೆ ಒಳ್ಳೇದಿಲ್ಲ ಇದು ಪ್ರಾಶರ್ ಗ್ರಂಥಿಯ ಊತವನ್ನ ಜಾಸ್ತಿ ಮಾಡುತ್ತೆ ಸೊ ನನ್ನ ಪೇಶೆಂಟ್ಸ್ ಹೇಳ್ತಾರೆ ಸರ್ ಸರ್ಜರಿ ಮಾಡಿಸ್ಕೊಂಡೆ ತಿರ್ಗಾ ಅದು ರಿಪೀಟ್ ಅದು ಗ್ರೋತ್ ಆಗ್ತಾ ಇದೆ ಅಂತ ಹಾಗಾಗಿ ಸಹಜವಾಗಿ ಆಯುರ್ವೇದ ಚಿಕಿತ್ಸೆ ತಗೊಳ್ಳಿ ಅಥವಾ ನ್ಯಾಚುರೋಪತಿ ಚಿಕಿತ್ಸೆ ತಗೊಳ್ಳಿ ಯೋಗ ಯೋಗದಲ್ಲಿ ಅದ್ಭುತವಾಗಿ ಕಪಾಲ್ ಸೂರ್ಯ ನಮಸ್ಕಾರ ಇದಿದೆ ಈ ತರ ಒಂದು ಆಸನಗಳು ಮಾಡೋದ್ರಿಂದ ಪ್ರಾಶರ್ ಗ್ರಂಥಿಯ ಊತವನ್ನು ಗೆಲ್ಲಬಹುದು ಇನ್ನು ಕೆಲವರು ಹೇಳ್ತಾರೆ ಕ್ಯಾನ್ಸರ್ ಆಗಿಬಿಡತ್ರಿ ಬೇಗ ಹೋಗಿ ತೆಗಸ್ಬಿಡ್ರಿ ಸರ್ಜರಿ ಮಾಡಿಸ್ರಿ ಅದಕ್ಕೂ ಒಂದು ಮಾನದಂಡ ಇದೆ ಏನ್ ಮಾಡೋದಿಲ್ಲ ನಿಮ್ಮ ಮೂತ್ರದ ಬಣ್ಣ ಯಾವಾಗ ಒಂದು ರಕ್ತ ಮಿಶ್ರಿತವಾಗಿ ಬರುತ್ತೆ ಬ್ಲಡ್ ಮಿಕ್ಸ್ಡ್ ಯೂರಿನ್ ಮೂತ್ರದ ಜೊತೆ ಸ್ವಲ್ಪ ರಕ್ತ ಬಂದ್ಬಿಡುತ್ತೆ ಕೆಲವು ಬಾರಿ ಇದು ಏನಾಗುತ್ತೆ ಆಗುತ್ತೆ ಕೆಲವು ಬಾರಿ ಸೋಂಕು ಆಗುತ್ತೆ ಮೂತ್ರದ ಸೋಂಕಿನಿಂದ ಆಗನ್ಬಿಟ್ಟು ಇದು ಕ್ಯಾನ್ಸರ್ ಅಂತಾನೆ ಹೇಳೋಕಾಲ ಪ್ರಾಸ್ಟೇಟ್ ಕ್ಯಾನ್ಸರ್ ಬಟ್ ಕ್ಲಿಯರ್ ರೆಡ್ ಫ್ಲಾಕ್ ಏನೋ ಯೂರಿನ್ ಪಾಸ್ ಮಾಡೋ ಬರೀ ರಕ್ತ ಬಂದ್ರೆ ಇದಕ್ಕೆ ನೂರು ಪರ್ಸೆಂಟ್ ಕ್ಯಾನ್ಸರ್ ಆದರೆ ಆ ಮೂತ್ರದ ಜೊತೆ ಸ್ವಲ್ಪ ರಕ್ತ ಹಣಕೆಕ್ ಬಂದಾಗ ನೀವು ಪರೀಕ್ಷೆ ಮಾಡಬಹುದು ಏನು ಆ ಪರೀಕ್ಷೆ ಪಿ ಎಸ್ ಎ ಅನ್ನೋದು ಒಂದು ಟೆಸ್ಟ್ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅನ್ನೋದು ಇದು ಒಂದು ರಕ್ತ ಪರೀಕ್ಷೆ ಇದು ಮಾಡಿಸೋದ್ರಿಂದ ನಿಮಗೆ ಕ್ಯಾನ್ಸರ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ ಎರಡನೇದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನಾನು ಹೇಳಿದೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಗ್ರಾಮ್ ನಾರ್ಮಲ್ ತೂಕ ಒಂದು ಪ್ರಾಸ್ಟೇಟ್ ಇದು ಮೂವತ್ತೈದು ನಲವತ್ತುವರೆಗೆ ಓಕೆ ಇದು ಯಾವಾಗ ಒಂದು ಐವತ್ತು ಅರವತ್ತರ ಮೇಲೆ ಹೋಗುತ್ತೆ ಏನು ಒಂದು ಗ್ರಾಮ್ಸ್ ವೆಯ್ಟ್ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಆವಾಗ ಇದು ಆ ಒಂದು ಸೂಚನೆಯನ್ನು ಕೊಡುತ್ತೆ ಹಾಗಾಗಿ ಸಣ್ಣದ ಕಾಯಿಲೆನ ನಿವಾರಿಸ್ಕೊಳ್ಳೋದು ಬಹಳ ಒಳ್ಳೆಯದು ಇದಲ್ಲದೆ ದಿನನಿತ್ಯ ವ್ಯಾಯಾಮ ಮಾಡಬೇಕು ಒಳ್ಳೆ ಆಹಾರ ಕ್ರಮವನ್ನು ಅನುಸರಿಸಿ ಆಮೇಲೆ ಈ ಒಂದು ಮೂತ್ರದ ಒಂದು ಸಮಸ್ಯೆ ನಾನು ಏನು ಹೇಳ್ತೀನಿ ಅಂದರೆ ಒಂದೇ ಸರಿ ಒಂದೆರಡು ಲೀಟರ್ ನೀರು ಕುಡಿಯೋ ಬದಲು ಒಂದು ಐನೂರು ಎಮ್ ಎಲ್ ಐನೂರು ಎಮ್ ಎಲ್ ಕುಡಿದು ಮೂತ್ರ ತಮಗೆ ಒಂದು ವಿಸರ್ಜನೆ ಮಾಡಬೇಕಂದ್ರೆ ತಡಿಬೇಡಿ ಓ ನೀವು ಭಾಳ ಚೆನ್ನಾಗಿ ಹೇಳ್ತೀರಾ ಸರ್ ನಗರ ಪ್ರದೇಶ ಎಲ್ಲೂ ಹೊಲ ಗದ್ದೆ ಇಲ್ಲ ಹೇಗೆ ಹೋಗಕ್ಕೆ ಸಾಧ್ಯ ಅಂತ ಹೇಗಾದರೂ ನೀವು ಮಾಡ್ಕೋಬೇಕು ವೀಕ್ಷಕರೇ ಜಾಗ ಮಾಡಿಕೊಂಡು ಹೇಗಾದರೂ ಮೂತ್ರ ವಿಸರ್ಜನೆ ತಡಿಬಾರ್ದು ಹೋಗಿ ಮೂತ್ರ ವಿಸರ್ಜನೆ ಇಲ್ಲ ಏನಾಗುತ್ತೆ ಆಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಇದು ನಾನು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿರೋದಂತಲ್ಲ ಸಾಕಷ್ಟು ನನ್ನ ಒಂದು ಪೇಷಂಟ್ಸ್ ಏನು ನನಗೊಂದು ಫೀಡ್ಬ್ಯಾಕ್ ಕೊಡ್ತಾರೆ ಆ ರೀತಿಯಾಗಿ ನಿಮಗೆ ಆ ಮಾಹಿತಿಯನ್ನು ನಿಮಗೆ ನೇರವಾಗಿ ಕೊಡ್ತಾಯಿದ್ದೀನಿ ವೀಕ್ಷಕರೇ ಬಹುಶಃ ಪ್ರಾಸ್ಟೇಟ್ ಗ್ರಂಥಿಯ ಊತದ ಬಗ್ಗೆ ಈ ಸಂಚಿಕೆಯಲ್ಲಿ ಸಂಪೂರ್ಣದ ವಿವರ ಕೊಟ್ಟಿದ್ದೀನಿ ಆಮೇಲೆ ಇದಕ್ಕೆ ಸೂಕ್ತವಾದ ಆಯುರ್ವೇದ ಚಿಕಿತ್ಸೆ ತಗೊಂಡು ಗುಣ ಮಾಡ್ಕೋಬೇಕು ವೀಕ್ಷಕರೇ ಎದುರಂತ ಅವಶ್ಯಕತೆ ಇರೋದಿಲ್ಲ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯದ ಸಮಸ್ಯೆ ಕುರಿತಾಗಿ ಮಾತಾಡ್ತೀನಿ ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ಆರೋಗ್ಯ ಬಗ್ಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ